ಡಿಜಿಯವರು, ಅವತ್ತಿನ ಪೊಲೀಸ್ ಡಿಜಿಯವರು ಒಂದು ರಿಪೋರ್ಟ್ ಕೊಟ್ಟಿದ್ದಾರೆ. ಇವರೆಲ್ಲ ಸಮಾಜಘಾತುಕ ವ್ಯಕ್ತಿಗಳು. ಇವನ್ ಮೇಲೆ ನಂಗೆ ಕೊಟ್ಟಿದ್ದಂಗಿಲ್ಲ, ನನಗೆ ಸಮಾಜ ಅವೆಲ್ಲ ಸಮಾಜಘಾತುಕ ವ್ಯಕ್ತಿಗಳು, ಸಮಾಜದಲ್ಲಿ ಅಲ್ಲೋಲ ಕಲ್ಲೋಲ ಉಂಟು ಮಾಡುವಂತ ವ್ಯಕ್ತಿಗಳು. ಆ ದೃಷ್ಟಿಯಿಂದ ಇವರನ್ನ ಯಾವುದೇ ಕಾರಣಕ್ಕೂ ಇವ್ರ ಕೇಸ್ಗಳನ್ನ ವಾಪಸ್ ಪಡೆಯತಕ್ಕದ್ದಲ್ಲ ಅಂತ ಡಿಜಿಯವರು ಕೊಟ್ಟಿದ್ದಾರೆ ಅವರು ಸ್ಟೇಟ್ಮೆಂಟ್. ಅದಾದ್ಮೇಲೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇದ್ದಾಗ ಆ ಎಲ್ಲಾ ಕೇಸ್ಗಳನ್ನ ವಾಪಸ್ ತೆಗೆದಿದ್ದಾರೆ. ಡಿಜಿ ರಿಪೋರ್ಟ್ ಕೊಟ್ಟ ಮೇಲೂ ಕೂಡ ಇವ್ರು ಯಾಕೆ ತೆಗೆದ್ರು, ಅಷ್ಟು ಜನ ಯಾರು, ಮುಸಲ್ಮಾನರು ಅವರು, ಅಷ್ಟು ಜನನು ಅವ್ರ ಬಗ್ಗೆ ಇರೋ ಪ್ರೀತಿ, ಅವ್ರ ಬಗ್ಗೆ ಇರುವಂತ ಪ್ರೀತಿಯಲ್ಲಿ ಇವ್ರಿಗೆ ಇರುವೆ ಕಾಳಷ್ಟು ಅಂದ್ರೆ ಸಾಸಿವೆ ಕಾಳಷ್ಟು ಪ್ರೀತಿ ಇದ್ದಿದ್ರು ಇವ್ನ ಒಳಗಡೆ ಹೋಗ್ತಾ ಇರಲ್ಲ. ಬೇಲ್ ತಗೊಂಡು ಕೋರ್ಟ್ಗೆ ಹೋಗೋದು, ಬೇಲ್ ತಗೊಂಡು ಬರ್ತಾ ಇದ್ದ, ಆಚೆ ಬರ್ತಾ ಇದ್ದ. ವಾಪಸ್ ತೆಗೆದ್ರೆ ನೀವು ಒಬ್ಬ ಆಟೋ ರಿಕ್ಷಾದಲ್ಲಿ ಹೋಗಿ ಮಂಗಳೂರಲ್ಲಿ ಬಾಂಬ್ ಹಾಕಿ ಜನನ ಹತ್ಯೆ ಮಾಡಬೇಕು ಅಂತ ಹೊರಟಿದ್ದ. ಅಚಾನಕ್ ಆಗಿ ಬಾಂಬ್ ಇವು ಸಿಕ್ಕಾಕೊಂಬಿಟ್ಟ ಅವರು. ಸನ್ಮಾನ್ಯ ನಮ್ಮ ಡಿ ಕೆ ಶಿವಕುಮಾರ್ ಅವರು ಏನ್ ಹೇಳಿದ್ರು, ಈಸ್ ಮೈ ಬ್ರದರ್ ಅಂದ್ರು. ಕಾಂಗ್ರೆಸ್ ಅವರಿಗೆ ಇವರು ಬ್ರದರ್ಗಳು, ಕಾಂಗ್ರೆಸ್ ಅವರಿಗೆ ಇವ್ರ ಬ್ರದರ್ಸ್, ಕುಕ್ಕರ್ ಬಾಂಬು ಬ್ರದರ್ಸ್. ಕರಸೇವೆ ಮಾಡಿ ರಾಮ ಜೈ ಜೈ ಶ್ರೀರಾಮ್ ಅಂತ ಹೇಳಿದ್ರೆ ಜೈಲ್ಗೆ ಹಾಕೋರು ಒಳಕ್ಕೆ. ಅವ್ರ ದುಶ್ಮನ್ಗಳು ಅವ್ರ ಬ್ರದರ್ಸು, ರಾಮ ಭಕ್ತರಲ್ಲ ದುಶ್ಮನ್ಗಳು. ಏನ್ ಇದು ನ್ಯಾಯನ? ಈ ನ್ಯಾಯನ ಕೇಳಕ್ಕೆ ನಾವು ನನ್ನ ಪ್ರತಿಭಟನೆ ಮಾಡಿರೋದು. ನೀವು ಅವ್ರ ಮೇಲೆ 1000 ಕೇಸ್ ಹಾಕಿದ್ರ ಹಾಕೊಳ್ಳಿ, ಅದ್ ಬೇರೆ ಪ್ರಶ್ನೆ. ಕರಸೇವೆ ಮೇಲೆ ಮಾಡಿರೋ ಬಂಧನ ಇದು, ಬೇರೆದಲ್ಲ. ಬೇರೆ ಕೇಸ್ ಇತ್ತಲ್ಲ, ಅದ್ರ ಮೇಲೆ ಯಾಕೆ ಬಂಧನ ಮಾಡ್ಲಿಲ್ಲ ನೀವು? ಆಯ್ತು, ಅವ್ನು ಮಾಡ್ಬೇಕು ಅಂತಾನೆ ಇದ್ದಿದ್ರೆ 12-18 ಕೇಸ್ ಕೊಟ್ಟಿದ್ರು, ಅದ್ರ ಮೇಲೆ ಮಾಡ್ಬೋದಾಯ್ತು, ಯಾಕೆ ಮಾಡಿಲ್ಲ ನೀವು?